ಮಿತ್ರರೇ ನಮಸ್ಕಾರ. ಮಿತ್ರರೇ, ಅಫ್ಘಾನಿಸ್ತಾನದಲ್ಲಿ ನೂತನ ಸರ್ಕಾರ ಘೋಷಣೆಯಾಗಿದೆ. ನಿರೀಕ್ಷೆಯಂತೆ ವಿಶ್ವದ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕರೆಲ್ಲರೂ ಈ ಸರ್ಕಾರದಲ್ಲಿ ಮಹತ್ವದ ಹುದ್ದೆ ಅಲಂಕರಿಸಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದರೆ, ಈ ಹಿಂದೆ ಅಫ್ಘಾನಿಸ್ತಾನದ ಐತಿಹಾಸಿಕ ಬುದ್ಧನ ಪ್ರತಿಮೆಯನ್ನು ಧ್ವಂಸ ಮಾಡಿದಾತ ಈಗ ಅಫ್ಘಾನಿಸ್ತಾನದ ನೂತನ ಅಧ್ಯಕ್ಷ. ಹಾಗೆ ಉನ್ನತ ಶಿಕ್ಷಣಕ್ಕೆ ಮಾನ್ಯತೆ ಇಲ್ಲ, ಡಿಗ್ರಿಯೇ ವೇಸ್ಟ್ ಅಂದವನು ಈಗ ಅಫ್ಘಾನಿಸ್ತಾನದ ನೂತನ ಶಿಕ್ಷಣ ಸಚಿವ. ಇನ್ನು ನೀವೇ ಯೋಚಿಸಿ, ಅಫ್ಘಾನಿಸ್ತಾನದ ಹೊಸ ಸರ್ಕಾರ ಯಾವ ಲೆವೆಲ್ನಲ್ಲಿದೆ ಅಂತ. ತಾಲಿಬಾನಿಗಳೇನೋ 20 ವರ್ಷದಿಂದ ಬೇರೂರಿದ್ದ ಅಮೆರಿಕನ್ ಸೇನೆಯನ್ನು ಹೊರದಬ್ಬಿ ಈಗ ಹೊಸ ಸರ್ಕಾರ ರಚನೆಯನ್ನು ಮಾಡಿಕೊಳ್ತಿದ್ದಾರೆ. ಆದರೆ ಅಮೆರಿಕವನ್ನು ಹೊರಹಾಕಿದಷ್ಟು ಈಸಿ ಇಲ್ಲ ಈ ಸರ್ಕಾರವನ್ನು ಅನುಮೋದನೆಗೊಳಿಸೋದು. ಕಾರಣ ಏನು ಗೊತ್ತಾ ಮಿತ್ರರೇ? ಸದ್ಯ ಅಫ್ಘಾನಿಸ್ತಾನದ ತಾಲಿಬಾನಿಗಳಿಗೆ ದೊಡ್ಡ ಕಂಟಕವಾಗಿರೋದೇ ಭಾರತ. ನಾನು ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೆ, ಭಾರತ ಈವರೆಗೂ ಅಫ್ಘಾನಿಸ್ತಾನ ವಿಚಾರದಲ್ಲಿ ನೇರವಾಗಿ ಎಂಟ್ರಿಯೇ ಆಗಿಲ್ಲ ಅಂತ. ಪಾಕಿಸ್ತಾನ ಅಲ್ಲಿ ಕಡ್ಡಿ ಅಲ್ಲಾಡಿಸ್ತಿದೆ. ಸಾಲದ್ದಕ್ಕೆ ತನ್ನ ಬೆಂಬಲಿತ ಹಕ್ಕಾನಿ ನೆಟ್ವರ್ಕ್ ಅನ್ನೇ ಹೊಸ ಸರ್ಕಾರದಲ್ಲಿ ಮೇಲುಗೈ ಸಾಧಿಸುವಂತೆ ಮಾಡುತ್ತಿದೆ. ಇಷ್ಟೇ ಅಲ್ಲದೆ ಪಂಜ್ ಶೇರ್ ಕಣಿವೆಯ ಮೇಲೆ ಸೈನಿಕ ಕಾರ್ಯಾಚರಣೆಗೂ ಪಾಕ್ ಕೈಜೋಡಿಸಿದೆ. ಇಷ್ಟಾದರೂ ಭಾರತ ಏನೂ ಮಾಡದೆ ಮೌನ ತಾಳಿದೆ ಅನ್ನೋ ವಿಚಾರವನ್ನ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಮಿತ್ರರೇ, ಈಗೊಂದು ಸುವರ್ಣಾವಕಾಶ ಭಾರತಕ್ಕೆ ಬಯಸದೆ ಬಂದೊದಗಿದೆ. ಅದೆಂಥ ಸುವರ್ಣಾವಕಾಶ ಅಂದರೆ, ಸರ್ಕಾರ ರಚನೆಯ ಅಮಲಿನಲ್ಲಿ ತೇಲ್ತಿರುವ ತಾಲಿಬಾನಿಗಳಿಗೆ ಮಾಸ್ಟರ್ ಸ್ಟ್ರೋಕ್ ಕೊಡೋದು, ಹಾಗೆ ಪಾಕಿಸ್ತಾನಕ್ಕೆ ಮರ್ಮಾಘಾತ ಮಾಡೋದು. ಇದನ್ನು ಭಾರತ ಈಸಿಯಾಗಿ ಮಾಡಿ ಮುಗಿಸಬಹುದಾಗಿದೆ. ಅದು ಹೇಗೆ ಅನ್ನೋದನ್ನು ಈಗ ಹೇಳ್ತೀನಿ. ಈ ವಿಡಿಯೋವನ್ನು ಕೊನೆ ತನಕವೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಸದ್ಯ ಭಾರತಕ್ಕೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಚುಕ್ಕಾಣಿ ಹಿಡಿಯುವ ಅವಕಾಶ ಸಿಕ್ಕಿದೆ. ಸದ್ಯ ಭಾರತವೇ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಮುಖ್ಯಸ್ಥ. ಭಾರತಕ್ಕೆ ಒಲಿದಿರುವ ಈ ಮಂತ್ರದಂಡವನ್ನು ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರದ ಮೇಲೆ ಪ್ರಯೋಗಿಸೋಕೆ ಮೋದಿ ಸರ್ಕಾರ ಪ್ಲಾನ್ ರೂಪಿಸಿರುವ ಅಂಶ ಈಗ ಬೆಳಕಿಗೆ ಬಂದಿದೆ. ನಿಜ ಮಿತ್ರರೇ, ಉಗ್ರರ ಆಧಿಪತ್ಯದಲ್ಲಿ ಅಫ್ಘಾನಿಸ್ತಾನದಲ್ಲಿ ಸರ್ಕಾರ ರಚಿಸಲು ಮುಂದಾಗಿರುವ ತಾಲಿಬಾನಿಗಳಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯು ಕಳೆದ ತಿಂಗಳು ಕೈಗೊಂಡ ನಿರ್ಣಯವೊಂದು ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ರಷ್ಯಾ ಮತ್ತು ಚೀನಾದ ಅನುಪಸ್ಥಿತಿಯಲ್ಲಿ ಈ ನಿರ್ಣಯ ಹೊರಬಿದ್ದಿರುವುದು ಇನ್ನೂ ಗಮನಾರ್ಹವಾದ ಸಂಗತಿಯೇ. ಯಾಕೆಂದರೆ ಈಗ ರಷ್ಯಾ ಮತ್ತು ಚೀನಾಗೆ ತಾಲಿಬಾನಿಗಳು ಯಾವುದೇ ತಲೆಬೇನೆಯಾಗಿಲ್ಲ, ಬದಲಿಗೆ ಹಿತವಾಗಿ ಪರಿಣಮಿಸಿದೆ. ಆದರೆ ಭಾರತಕ್ಕೆ ಅಫ್ಘಾನ್ ನೆಲದಲ್ಲಿ ತಾಲಿಬಾನ್ ಸರ್ಕಾರ ಬೇರೂರುವುದು ಕೊಂಚವೂ ಇಷ್ಟವಿಲ್ಲ. ಹೀಗಾಗಿ ನೇರವಾಗಿ ಬಡಿದಾಡೋದಕ್ಕಿಂತ ಚೆಸ್ ಆಟದ ಥರ ಚೆಕ್ ಮೀಟ್ನಂತೆ ಗೇಮ್ ಪ್ಲಾನ್ ಸಿದ್ಧಪಡಿಸಿಕೊಂಡು ಭಾರತ ಆಟವಾಡಲು ಮುಂದಾಗಿದೆ. ನಿಜ ಮಿತ್ರರೇ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ 2593 ನಿರ್ಣಯದ ಎರಡನೇ ಪ್ಯಾರಾ ಪ್ರಜಾಪ್ರಭುತ್ವ ಆಳ್ವಿಕೆ ರಾಷ್ಟ್ರಗಳಿಗೆ ವರದಾನವಾಗಿದೆ. ಅದೇನೆಂದರೆ, ಅಫ್ಘಾನಿಸ್ತಾನದ ನೆಲೆಯನ್ನು ಬಳಸಿಕೊಂಡು ಬೇರಾವುದೇ ರಾಷ್ಟ್ರವನ್ನು ಬೆದರಿಸುವುದು ಅಥವಾ ಯಾವುದೇ ದೇಶದ ಮೇಲೆ ದಾಳಿ ಮಾಡಲು ಅಥವಾ ಅಂತಹ ಕುಕೃತ್ಯಕ್ಕೆ ಆಶ್ರಯ ನೀಡುವುದು ಮತ್ತು ಭಯೋತ್ಪಾದಕರಿಗೆ ತರಬೇತಿ ನೀಡುವುದು ಇಲ್ಲವೇ ಭಯೋತ್ಪಾದಕ ಕೃತ್ಯವನ್ನು ಯೋಜಿಸಲು ಆರ್ಥಿಕ ನೆರವು ನೀಡುವುದು ಅಪರಾಧವಾಗಿರುತ್ತದೆ. ಅಫ್ಘಾನ್ ನೆಲವನ್ನು ಇಂತಹ ಕುಕೃತ್ಯಗಳಿಗೆ ಬಳಸಲೇಬಾರದು ಅಂತ ಆ ಮಹತ್ವದ ನಿರ್ಣಯದಲ್ಲಿ ಹೇಳಲಾಗಿದೆ. ನಿರ್ಣಯ ಪಕ್ವವಾಗಿದೆ. ಇದಕ್ಕೆ ಪೂರಕವಾಗಿ ಭಾರತದ ನೇತೃತ್ವದಲ್ಲಿ ಕಳೆದ ಆಗಸ್ಟ್ 30 ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ 1267 ಸಮಿತಿ ಸಭೆ ಸೇರಿತ್ತು. ಈ ಸಮಿತಿಯು 2593 ಭದ್ರತಾ ಮಂಡಳಿಯ ನಿರ್ಣಯಕ್ಕೆ ಪೂರಕವಾಗಿ ಕಾನೂನಾತ್ಮಕ ಹೊಸ ನಿಬಂಧನೆಗಳನ್ನು ಹೊರಡಿಸಿದೆ. ಇದರ ಪ್ರಕಾರ ಅಫ್ಘಾನಿಸ್ತಾನದಲ್ಲಿ ಹೊಸದಾಗಿ ಘೋಷಣೆಯಾಗಿರುವ ತಾಲಿಬಾನ್ ಸರ್ಕಾರದ 33 ಸಚಿವರ ಪೈಕಿ 17 ಮಂದಿ ಅನರ್ಹರಾಗ್ತಿದ್ದಾರೆ. ಕಾರಣ, ಇವರೆಲ್ಲ ವಿಶ್ವಸಂಸ್ಥೆಯ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಲಿಸ್ಟ್ನಲ್ಲಿದ್ದಾರೆ. ಅಷ್ಟೇ ಅಲ್ಲ, ಈ ಹಿಂದೆ 1999 ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಕೈಗೊಂಡ 1267 ನಿರ್ಣಯವು ತಾಲಿಬಾನಿಗಳಿಗೆ ದೊಡ್ಡ ತಲೆನೋವಾಗಿದೆ. ಆ ಪ್ರಕಾರ ಅಫ್ಘಾನಿಸ್ತಾನದ ನೆಲದಲ್ಲಿ ಭಯೋತ್ಪಾದನೆ ವಿರುದ್ಧ ಹೋರಾಟ ನಡೆಸುವ ಅನಿವಾರ್ಯತೆಯ ಬಗ್ಗೆ ಹೇಳಲಾಗಿದೆ. ಅಫ್ಘಾನಿಸ್ತಾನದ ನೆಲದಲ್ಲಿ ಭಯೋತ್ಪಾದನೆಯಲ್ಲಿ ತೊಡಗುವ ಅಥವಾ ಪೋಷಿಸುವ ಯಾವುದೇ ವ್ಯಕ್ತಿ ಅಥವಾ ಸಂಘಟನೆಯ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಬಹುದು ಎಂದು ಸ್ಪಷ್ಟವಾಗಿ ಹೇಳಲಾಗಿದೆ. ಮಿತ್ರರೇ, ನಾನು ಆಗಲೇ ಹೇಳಿದ ಹಾಗೆ ಸದ್ಯ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಅಧಿಪತ್ಯ ಭಾರತದ ಕೈಲಿದೆ. ಭಾರತದ ಈ ಅಧಿಕಾರ 2022 ಡಿಸೆಂಬರ್ವರೆಗೂ ಇರಲಿದೆ. ಅಲ್ಲಿಗೆ ತಾಲಿಬಾನಿಗಳ ವಿರುದ್ಧ ಯಾವಾಗ ಬೇಕಾದರೂ ಭಾರತ ಕ್ರಮ ಜರುಗಿಸಲು ಮುಕ್ತ ಅವಕಾಶವಿದೆ.
ಇಲ್ಲಿ ಗಮನಾರ್ಹ ಸಂಗತಿ ಏನಂದ್ರೆ ತಾಲಿಬಾನ್ ಅನ್ನು ಭಯೋತ್ಪಾದಕ ಸಂಘಟನೆ ಎಂದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಇದುವರೆಗೂ ಘೋಷಿಸಿಲ್ಲ. ಆದರೆ ತಾಲಿಬಾನ್ನ ಅನೇಕ ನಾಯಕರನ್ನ ಯುಎನ್ಎಸ್ಸಿ ರೆಸೊಲ್ಯೂಷನ್ 1267ರ ಅಡಿ ಭಯೋತ್ಪಾದಕರು ಎಂದು ಘೋಷಿಸಲಾಗಿದೆ. ಇದರಲ್ಲಿ ಹಾಲಿ ತಾಲಿಬಾನ್ ಸರ್ಕಾರದಲ್ಲಿ ಒಳಾಡಳಿತ ಸಚಿವನಾಗಿ ನೇಮಕಗೊಂಡಿರುವ ಸಿರಾಜುದ್ದೀನ್ ಹಕ್ಕಾನಿ ಮೋಸ್ಟ್ ವಾಂಟೆಡ್ ವ್ಯಕ್ತಿಯಾಗಿದ್ದಾನೆ. ಅಷ್ಟೇ ಅಲ್ಲ, ಹಕ್ಕಾನಿ ಜಾಲದ ಮುಖ್ಯಸ್ಥನ ತಲೆಗೆ $50 ಲಕ್ಷ ಬಹುಮಾನವನ್ನು ಘೋಷಿಸಲಾಗಿದೆ. ತಾಲಿಬಾನಿ ಭಯೋತ್ಪಾದಕ ಜಾಲದ ಉಳಿದ ಕುಖ್ಯಾತರೆಂದರೆ ಅಬ್ದುಲ್ ಹಕ್ ವಾಸಿಕ್, ಈತ ಬೇಹುಗಾರಿಕೆ ಮುಖ್ಯಸ್ಥ, ಮೊಹಮ್ಮದ್ ಫಜಲ್ ಈಗ ರಕ್ಷಣಾ ಸಚಿವ, ಕೈರುಲ್ಲಾ ಕೈರ್ಕ್ವಾ ಮಾಹಿತಿ ಮತ್ತು ಪ್ರಸಾರ ಖಾತೆಯ ಸಚಿವ, ನೂರುಲ್ಲಾ ನೂರಿ ಗಡಿ ಮತ್ತು ಬುಡಕಟ್ಟು ವ್ಯವಹಾರಗಳ ಸಚಿವ. ಈ ಕುಖ್ಯಾತರೆಲ್ಲ ಅಫ್ಘಾನಿಸ್ತಾನದಲ್ಲಿರುವ ಹಾಲಿ ತಾಲಿಬಾನ್ ಸರ್ಕಾರದಲ್ಲಿ ಸಚಿವರುಗಳಾಗಿ ಘೋಷಣೆಯಾಗಿದ್ದಾರೆ. ಇವರೆಲ್ಲ ಮೊದಲು ಅಮೆರಿಕದ ಬಂಧನದಲ್ಲಿದ್ದರು. ಬರಾಕ್ ಒಬಾಮಾ ಅಮೆರಿಕ ಅಧ್ಯಕ್ಷರಾಗಿದ್ದಾಗ ಗ್ವಾಟಾನಾವೋ ಕೊಲ್ಲಿ ಜೈಲಿನಿಂದ ಇವರನ್ನು ಬಿಡುಗಡೆ ಮಾಡಲಾಗಿದೆ. ಅಮೆರಿಕದ ಸೇನೆಯ ಯೋಧರನ್ನು ತಾಲಿಬಾನಿಗಳು ಬಂಧಿಸಿದ್ರು. ಆಗ ತನ್ನ ಸೇನೆಯನ್ನು ಬಿಡಿಸಿಕೊಳ್ಳಲು ತಾಲಿಬಾನಿಗಳೊಂದಿಗೆ ಒಪ್ಪಂದ ಮಾಡಿಕೊಂಡು ಈ ಮೋಸ್ಟ್ ವಾಂಟೆಡ್ ಉಗ್ರರನ್ನು ಜೈಲಿನಿಂದ ಅಮೆರಿಕ ಬಿಡುಗಡೆ ಮಾಡಿತ್ತು. ಮಿತ್ರರೇ, ತಾಲಿಬಾನಿಗಳು ಸದ್ಯ ಸರ್ಕಾರ ರಚಿಸಿರಬಹುದು, ಹಾಗಂದ ಮಾತ್ರಕ್ಕೆ ಅವರು ನಿರಾಯಾಸವಾಗಿ ಅಫ್ಘಾನ್ ನೆಲವನ್ನು ಆಳಲು ಸಾಧ್ಯವೇ ಇಲ್ಲ. ಈಗಲೇ ಹಲವಾರು ಮೋಸ್ಟ್ ವಾಂಟೆಡ್ ಉಗ್ರರನ್ನ ತಾಲಿಬಾನ್ ತನ್ನ ಸರ್ಕಾರದಲ್ಲಿ ಸಚಿವರನ್ನಾಗಿ ನೇಮಿಸಿದೆ. ಜೊತೆಗೆ ಪಾಕಿಸ್ತಾನದ ಅಲ್ ಕೈದಾ, ಜೈಷೆ ಮೊಹಮ್ಮದ್, ಲಷ್ಕರ್ ಎ ತೊಯ್ಬ್ ಮತ್ತು ತೆಹರಿಕ್ ಎ ತಾಲಿಬಾನ್ ನಂತಹ ಉಗ್ರ ಸಂಘಟನೆಗಳು ತಾಲಿಬಾನ್ ಜೊತೆ ಕೈಜೋಡಿಸಿವೆ. ಈ ಎಲ್ಲ ಕಾರಣದಿಂದಾಗಿ ಹೊಸದಾಗಿ ಬರೆದಿರುವ ತಾಲಿಬಾನ್ ಸರ್ಕಾರದ ಮೇಲೆ ವಿಶ್ವಸಂಸ್ಥೆ ಮೂಲಕ ದಿಗ್ಬಂಧನ ಘೋಷಿಸುವುದಕ್ಕೆ ಭಾರತಕ್ಕೆ ಸದ್ಯ ಮುಕ್ತ ಅವಕಾಶವಿದೆ. ಕಾರಣ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಬಾಸ್ ಪಟ್ಟದಲ್ಲಿ ಭಾರತ ಕುಳಿತಿದೆ. ಮಿತ್ರರೇ, ಇದಿಷ್ಟು ತಾಲಿಬಾನಿಗಳನ್ನು ಕಟ್ಟಿಹಾಕಲು ಭಾರತಕ್ಕಿರುವ ಸುವರ್ಣಾವಕಾಶದ ಬಗ್ಗೆ ಒಂದಿಷ್ಟು ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ದರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕಾನ್ ಒತ್ತಿ.